ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ಕುಕಿಂಗ್ ವಿಡಿಯೋ. ಸೊ ಇವತ್ತು ನಾನೇನು ಮಾಡ್ತಾಯಿದ್ದೀನಂತಂದರೆ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರ್ಬೋದು. ಸೊ ಹಾಗಲಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಅದರಲ್ಲಿ ಅದು ಏನು ಸ್ಪೆಷಲ್ ಅಂತ ಅಂದರೆ ಕೇರಳ ಸ್ಟೈಲು ಕಹಿ ಇರದೆ ಇರೋ ಹಾಗೆ ಮಾಡ್ತಾಯಿದ್ದೀನಿ. ಸೊ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಇದೆಲ್ಲ. ಸೊ ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಫೈನಲ್ ಲುಕ್ ಈ ರೀತಿಯಾಗಿ ಬರುತ್ತೆ. ಸೊ ಕೇರಳ ಸ್ಟೈಲ್ ಅಂದರೆ ಕೊಬ್ಬರಿ ಇರಲೇಬೇಕಲ್ವಾ. ಸೊ ಏನೆಲ್ಲ ಪದಾರ್ಥ ಅಂದರೆ ಫಸ್ಟ್ ಈರುಳ್ಳಿ, ಟೊಮೆಟೊ ಮತ್ತು ಒಂಚೂರು ಹಸಿಮೆಣಸಿನಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಪಾತ್ರೆಗೆ ಆಯಿಲ್ ಹಾಕ್ತಾಯಿದ್ದೀನಿ. ಸೊ ಈ ಆಯಿಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಸೊ ನಾನು ಸ್ವಲ್ಪ ಎಣ್ಣೆಯಲ್ಲೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ, ನೋಡ್ಬೋದು. ಸೊ ಇದು ಎಣ್ಣೆ ಟಾದಾದಮೇಲೆ ಸ್ವಲ್ಪ ಸಾಸಿವೆ ಆಮೇಲೆ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಅದು ಕಂದು ಬಣ್ಣ ಬರೋ ಥರ ಬಿಡಬೇಕು. ಆಮೇಲೆ ಇದು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈ ಕಡೆ ನಾನು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೆ, ಅದು ಚೆನ್ನಾಗಿ ಸ್ವಲ್ಪ ಟೇಸ್ಟ್ ಬರುತ್ತೆ ಹಾಗಾಗಿ. ಸೊ ಇವಾಗ ಅರಶಿನ ಪುಡಿ, ಅಚ್ಚಾರದ ಪುಡಿ, ಆಮೇಲೆ ರುಚಿಗೆ ತಟ್ಟಷ್ಟು ಉಪ್ಪು ಹಾಕಿ ಸ್ವಲ್ಪ ಬೆಲ್ಲ ತೊಗೊಳ್ತಾ ಇದ್ದೀನಿ ಟೇಸ್ಟಿಗೆ ಅಂತ. ಸೊ ಇದೆಲ್ಲ ಹಾಕಿಬಿಟ್ಟು ಸ್ವಲ್ಪ ಒಂದು 5 ನಿಮಿಷ ನಾವು ಅದನ್ನು ಬೇಯಿಸ್ಬೇಕಾಗುತ್ತೆ. ಸೊ ಇದು ಹಾಗಲಕಾಯಿನ ಫಸ್ಟ್ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಒಂದು ಕುದಿ ಕುದಿಸ್ಕೊಂಡು ಬಿಟ್ಟಿದ್ದೀನಿ. ಅರಶಿನ ಪುಡಿ ಹಾಕಿಬಿಟ್ಟು ಕುದಿಸ್ಕೊಂಡ್ರೆ ಸ್ವಲ್ಪ ಕೈ ಕಡಿಮೆ ಆಗುತ್ತೆ ಅಂತ. ಸೊ ಇದನ್ನ ಒಗ್ಗರಣೆಗೆ ಹಾಕಿಬಿಟ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು ಒಂದು 5 ನಿಮಿಷ. ಅದು ಎಣ್ಣೆಯಲ್ಲೆಲ್ಲ ನೀಟಾಗಿ ಫ್ರೈ ಆಗಬೇಕು. ಸೊ ಆಮೇಲೆ ನಾನು ಇದು ಕೊಬ್ಬರಿ ಈ ಟ್ರಲ್ಲಲ್ಲಿ ಕುಟ್ಟಾನಿಯಲ್ಲಿ ಕುಟ್ಟಿದೆ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಿಕ್ಸಿ ಹಾಕೋಕ್ಕಿಂತ. ಅದನ್ನ ಮತ್ತು ಜೀರಿಗೆನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ವಲ್ಪ ಹುಣಸೆ ರಸ ತೊಗೊಂಡು ಹಾಕೋಬೇಕು. ಸೊ ಹುಣಸೆ ರಸ ಹಾಕೋದ್ರಿಂದ 2-3 ದಿನ ಇಟ್ಟು ತಿನ್ಬೋದು ನೀವು. ಸೊ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಬಳಸ್ಕೋಬೇಕು. ಸೊ ಫೈನಲ್ಲಾಗಿ ನಾವು ನಮ್ಮ ಉತ್ತರ ಕನ್ನಡದಲ್ಲಿ ರೊಟ್ಟಿ ಜೊತೆ ನಾವು ತಿಂತೀವಿ. ಸೊ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ, ಸೊಪ್ಪು ಪಲ್ಯ ಈ ರೀತಿಯಾಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚ್.